ವಿಚಾರವಾಗಿ ಅದೇ ರೀತಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಕೂಡ ಆ ವಿಚಾರಗಳನ್ನು ಮನೆ ಮನೆಗೆ ತಲುಪಿಸಬೇಕು ಅದೇ ರೀತಿ ಏನು ಭಾರತೀಯ ಜನತಾ ಪಾರ್ಟಿ ಕಳೆದ ಒಂಬತ್ತು ವರ್ಷ ಬರೀ ಏನು ಸುಳ್ಳುಗಳನ್ನು ಹೇಳ್ಕೊಂಡು ಬಂದರು ಅವರ ಪ್ರೈಮ್ ಮಿನಿಸ್ಟರು ಕೂಡ ಇದೇ ವಿಚಾರಗಳನ್ನು ಒಂಬತ್ತು ವರ್ಷ ಅದೇ ಹೇಳ್ತಾ ಇದ್ದಾರೆ ಆ ವಿಚಾರವಾಗಿ ಮನೆ ಮನೆಗೆ ಭಾರತೀಯ ಜನತಾ ಪಾರ್ಟಿಯವರ ಮ್ಯಾನಿಫೆಸ್ಟೋ ಏನು ಎರಡು ಸಾವಿರದ ಒಂಬತ್ತು ವರ್ಷ ಹಿಂದೆ ಏನು ಮಾಡಿದರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೂರು ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು ಸುಳ್ಳು ಹೇಳಿದ್ರಲ್ಲ ಎರಡನೇದಾಗಿ ಯುವಕರಿಗೆ ಇಂದ್ರ ಚಂದ್ರ ತೋರಿಸ್ತೀವಿ ಅಂತ ಹೇಳಿ ನೀವು ಓಟ್ ಹಾಕಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಅಂತ ಏನು ಸುಳ್ಳು ಹೇಳಿದ್ರಲ್ಲ ಒಂಬತ್ತು ವರ್ಷ ಆಯಿತು ಹದಿನೆಂಟು ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು ಬಹುಶಃ ಹದಿನೆಂಟು ಲಕ್ಷನೂ ಕೊಟ್ಟಿಲ್ಲ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಅಂತ ಸುಳ್ಳು ಹೇಳಿದ್ರು ಬೆಲೆ ಏರಿಕೆ ಪೆಟ್ರೋಲ್ ಬೆಲೆ ಗ್ಯಾಸ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ಬೆಲೆಗಳ ಗಗನಕ್ಕೆ ಏರಿದೆ ಈ ವಿಚಾರದ ಬಗ್ಗೆ ಏನು ಮಾತಾಡ್ತಾ ಇಲ್ಲ ನಮ್ಮ ಸರ್ಕಾರ ಬಂದು ಅರವತ್ತು ದಿನ ಆಗಿಲ್ಲ ಅರವತ್ತು ದಿನ ಆದರೂ ಕೂಡ ಅದರಲ್ಲಿ ಪ್ರಶ್ನೆ ಮಾಡಕ್ಕೆ ಹೊಟ್ಟಿದ್ದಾರೆ ಒಂಬತ್ತು ವರ್ಷ ಒಂಬತ್ತು ವರ್ಷ ಆಗ್ತಾ ಇದೀನಿ ಆರು ತಿಂಗಳ ಎಲೆಕ್ಷನ್ ಆಗುತ್ತೆ ಆರು ಎಂಟು ತಿಂಗಳಲ್ಲಿ ಈ ವಿಚಾರಗಳು ಏನು ಭಾರತೀಯ ಜನತಾ ಪಾರ್ಟಿಯ ಪ್ರೈಮ್ ಮಿನಿಸ್ಟರು ಅವರ ಮುಖಂಡರುಗಳು ಏನು ಹೇಳಿದ್ರು ವಿಶೇಷವಾಗಿ ಮೂರು ನಾಲ್ಕು ಏನು ಘೋಷಣೆಗಳು ಮಾಡಿದ್ರು ಉದ್ಯೋಗ ಇರ್ಬೋದು ಹದಿನೈದು ಲಕ್ಷ ಇರ್ಬೋದು ಬೆಲೆ ಏರಿಕೆ ಇರ್ಬೋದು ಆ ವಿಚಾರವಾಗಿ ನಾವು ಮನೆ ಮನೆಗೆ ಹೋಗೋ ಹೇಳುವಂಥ ಕೆಲಸ ನಾವು ಮಾಡ್ತೀವಿ ನಾವು ನಮ್ಮ ಐದು ಗ್ಯಾರಂಟಿಗಳೇನು ಹೇಳಿದ್ವಿ ಅದನ್ನು ನಾವು ಪೂರೈಸ್ತೀವಿ ಈಗಾಗಲೇ ನಾಲ್ಕು ಗ್ಯಾರಂಟಿಗಳು ಇವತ್ತು ಸೇ ನಾಲ್ಕು ಗ್ಯಾರಂಟಿಗಳು ಈಗಾಗಲೇ ನಾವು ಚಾಲನೆ ಕೊಟ್ಟಿದ್ದೀವಿ ನುಡಿದಂತೆ ನಡೆದಿದ್ದೀವಿ ನಾವು ಕೊಟ್ಟು ಮಾತು ಉಳಿಸ್ಕೊಂಡಿದ್ದೀವಿ ಅದೇ ರೀತಿ ನಾವು ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಕೇಳ್ತೀವಿ ನಾವು ಕೊಟ್ಟಂಥ ಮಾತುಗಳನ್ನ ಉಳ್ಕೊಂಡಿದ್ದೀವಿ ಒಂಬತ್ತು ವರ್ಷ ಆಗಿದ್ದೆ ನೀವು ಯಾವ ಮಾತುಗಳನ್ನ ಉಳ್ಕೊಂಡಿದ್ದೀರಾ ಯಾಕೆ ಭಾರತೀಯ ಜನತಾ ಪಾರ್ಟಿಗೆ ಪಾರ್ಲಿಮೆಂಟ್ಲಿ ಜನ ಓಟ್ ಹಾಕಬೇಕು ಯಾವ ಘನ ಕಾರ್ಯ ಮಾಡಿದಿರ ಅಂತ ಓಟ್ ಹಾಕಬೇಕು ಒಂದೇ ಒಂದು ಕೆಲಸ ಮಾಡೋದು ಬರೀ ಸುಳ್ಳು ಹೇಳೋಣ ನರೇಂದ್ರ ಮೋದಿ ಮಾಡಿದ್ರು ನಾನು ಹೋಸ್ಸಲ್ಲೂ ಹೇಳಿದ್ದು ಬಹುಶಃ ಸುಳ್ಗೆ ಏನಾದ್ರು ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ನರೇಂದ್ರ ಮೋದಿ ಸಲ್ಲುತ್ತೆ ಅಷ್ಟು ಸುಳ್ಳುಗಳು ಹೇಳಿದ್ದಾರೆ ಕೇವಲ ಜನರಿಗೆ ಮನ್ ಕಿ ಬಾತ್ ಮೂಲಕ ಮೋಸ ಮಾಡುವಂಥ ಕೆಲಸ ಬಿ ಜೆ ಮಾಡ್ತಾ ಇದ್ದಾರೆ ಇವತ್ತು ಮನ್ ಕಿ ಬಾತ್ ಬೇಡ ಕಾಮ್ ಕಿ ಬಾತ್ ಬೇಕು ಜನ ಇವತ್ತು ಬಯಸ್ತಾ ಇದ್ದಾರೆ ಕೆಲಸ ಆಗಬೇಕಂದ್ರೆ ಅದೇ ಈಗ ಸಮಯ ಮುಗ್ದಿದೆ ಒಂಬತ್ತು ವರ್ಷ ಒಂಬತ್ತು ಕಾಲು ವರ್ಷ ಆಗಿಬಿಟ್ಟಿದೆ ಒಂಬತ್ತು ಕಾಲು ವರ್ಷ ಮಾಡದಿರೋ ಇನ್ನೇನು ಒಂದು ಆರು ತಿಂಗಳು ಏನು ಮಾಡೋಕ್ಕೆ ಸಾಧ್ಯ ಇದೆ ಈ ವಿಚಾರಗಳನ್ನು ನಾವು ಜನರಿಗೆ ಹೇಳೋಂಥ ಕೆಲಸ ನಾವು ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತರು ಇವನ್ನ ಶುರು ಮಾಡ್ತೀವಿ ನಾವು ನಮ್ಮನ್ನು ಏನೋ ಐದು ಗ್ಯಾ ನಾಲ್ಕು ಐದು ಗ್ಯಾರಂಟಿ ನಾಲ್ಕು ಗಂಟೆ ಗ್ಯಾರಂಟಿಗಳಾಗಲೇ ಹೇಳಿದ್ದೀವಿ ಐದನೇ ಗ್ಯಾರಂಟಿ ನಮ್ಮ ಯು ಎನ್ ಇದ ಅದು ಡಿಸೆಂಬರಲ್ಲಿ ನಾವು ಮಾಡ್ತೀವಿ ನಾವು ಏನು ನಮ್ಮ ವಾಗ್ದಾನ ಮಾಡಿದ್ವಿ ಯಾವ ನಮ್ಮ ಘೋಷಣೆ ಮಾಡಿದ್ವಿ ಯಾವ ರೀತಿಯಲ್ಲಿ ಇಡೀ ರಾಜ್ಯ ಪ್ರವಾಸ ಮಾಡಿ ನಾವು ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಏನೋ ಹೇಳಿದ್ವಿ ನಾವು ನುಡಿದಂತೆ ನಡೆದಿದ್ದೀವಿ ನಡೀತಾ ಇದ್ದೀವಿ ನಾವು ಇದು ಆದರೆ ಬಿ ಜೆ ಪಿಯವರು ಇವತ್ತು ಉತ್ತರ ಕೊಡಬೇಕು ಇವತ್ತು ಬಿ ಜೆ ಪಿ ಅವ್ರಿಗೆ ಸಹಿಸಕ್ಕೆ ಆಗ್ತಾ ಇಲ್ಲ ಮೊನ್ನೆ ನಡೀತು ಅಸೆಂಬ್ಲಿ ಕೌನ್ಸಿಲಲ್ಲಿ ಅಬ್ಬಯ್ಯರು ಕೂಡ ಹೌದಲ್ಲಿ ಸಾಕಷ್ಟು ಚರ್ಚೆ ಮಾಡಿದ್ರಮ್ಮ ನಾನು ಹೇಳ್ತೀನಿ ವಿರೋಧ ಪಕ್ಷ ಇದು ಶ್ಯಾಡೋ ಕ್ಯಾಬಿನೆಟ್ ಅವ್ರಿಗೆ ದೊಡ್ಡ ಜವಾಬ್ದಾರಿ ಇದೆ ನಮ್ಮ ತಪ್ಪುಗಳನ್ನು ಹುಡುಕೋ ಕೆಲಸ ಅದಕ್ಕೆ ಶ್ಯಾಡೋ ಕ್ಯಾಬಿನೆಟ್ ಆಪೋಸಿಷನ್ ಅಂತ ಹೇಳ್ತಾರೆ ದುರ್ದೈವ ಅಂತ ಹೇಳಿದ್ರೆ ಇಡೀ ಬಜೆಟ್ ಸೆಷನ್ ಮುಗೀತು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಒಬ್ಬ ಪಕ್ಷ ಒಂದು ಆಪೋಸಿಷನ್ ಲೀಡರ್ ಮಾಡೋ ಯೋಗ್ಯತೆ ಬಿ ಜೆ ಪಿಗೆ ಆಗಲಿಲ್ಲ ಅದು ವಿಧಾನಸಭೆ ಆಗ್ಬೋದು ವಿಧಾನ ಪರಿಷತ್ ಆಗ್ಬೋದು ನಾವು ಚರ್ಚೆ ಮಾಡಿ ಅಂತ ಹೇಳಿದ್ವಿ ಇವತ್ತು ಏನು ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ ಅದು ತಪ್ಪುಗಳಿದ್ದರೆ ನಾವು ಸರಿ ಮಾಡ್ತೀವಿ ಹೇಳಿದ್ವಿ ಆದರೆ ಪ್ರತಿದಿನ ಬೆಳಿಗ್ಗೆ ಬರೋದು ನೀವು ಯಾಕೆ ಸ್ಟೇಟ್ ಗೆಸ್ಟ್ ಮಾಡಿದ್ರಿ ಯಾಕೆ ಅವ್ರಿಗೆ ಕಾರ್ ಕೊಟ್ರಿ ಯಾಕೆ ಅವ್ರಿಗೆ ರೂಮ್ ಕೊಟ್ರಿ ಅಂತ ಹೇಳಿ ಇಡೀ ಸದನದ ಸಮಯವನ್ನು ಹಾಳು ಮಾಡಂಥ ಕೀರ್ತಿ ಯಾರು ಸಲ್ಲದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸಲ್ಲುತ್ತೆ ನಾವು ಹೇಳಿ ಚರ್ಚೆ ಮಾಡಿ ದಿನ ಬೆಳಗಾದ್ರೆ ಬಂದ ತಕ್ಷಣ ಅವೆಲ್ಲಲ್ಲಿ ಬಂದು ಕೂತ್ಕೊಳ್ತಾ ಇದ್ರು ಗಲಾಟೆ ಮಾಡ್ತಾಯಿದ್ರು ಸ್ಲೋಗನ್ ಆಗ್ತಾಯಿದ್ರು ಮತ್ತು ವಾಕೌಟ್ ಮಾಡ್ತಾಯಿದ್ರು ಫಲಾನುಭಾ ಮಾಡಿದ್ರು ಯಾಕಂತೇಳಿದ್ರೆ ಅವ್ರು ಬರ್ತಾಯಿದ್ರೆ ಅವರು ನಮ್ಮ ಬಜೆಟ್ಗೆ ಸ್ವಾಗತ ಮಾಡಬೇಕಾಗಿತ್ತು ಅಂದರೆ ಏನು ಮಾಡೋಕ್ಕಾಗಲ್ಲ ನಾವು ಹೇಳಿದ್ವಿ ಹೌದಲ್ಲಿ ನೀವು ಇದು ಈ ಕಾರ್ಯಕ್ರಮ ರಾಜ್ಯದ ಬಡವರ ಕಾರ್ಯಕ್ರಮ ಜನರ ಕಾರ್ಯಕ್ರಮ ಇದಕ್ಕೆ ನೀವು ಒಪ್ತೀರಾ ಇಲ್ವಾ ಅಂತ ಇಲ್ಲ ಅಲ್ಲ ಅದು ಯಾಕೆ ಲೇಟ್ ಕೊಟ್ರಿ ಎಲೆಕ್ಟ್ರಿಸಿಟಿ ಯಾಕೆ ಇನ್ನೂರು ಕೊಡ್ತಾ ಇಲ್ಲ ಅಕ್ಕಿ ಯಾಕೆ ಹಣ ಕೊಡ್ತೀರಾ ಮುಂಚೆ ಹಣ ಕೊಡಿ ಅಂತ ಇವರು ಹೇಳಿದ್ದು ಆಮೇಲೆ ಹಣ ಯಾಕೆ ಕೊಡ್ತೀರಾ ನೀವು ಅಕ್ಕಿ ಇಂತಹ ಮಾತುಗಳನ್ನು ಹೇಳಿ ಜನರಿಗೆ ದಾರಿ ತಪ್ಪಿಸೋ ಪ್ರಯತ್ನ ಮಾಡಿ ರಾಜ್ಯ ಜನ ಗಮನಿಸ್ತಾ ಇದ್ದಾರೆ ಒಟ್ಟಾರೆ ಈ ಕಾರ್ಯಕ್ರಮಗಳು ಏನು ನಾವು ನಾಲ್ಕು ಈಗಾಗಲೇ ಗ್ಯಾರಂಟಿಗಳನ್ನೋಷ್ಟು ತರ್ತಾಯಿದ್ದೀವಿ ಜನಪರ ಕಾರ್ಯಕ್ರಮ ನಾವು ಏನು ಎಲೆಕ್ಷನ್ ಮುಂಚೆಯಿಂದ ಹೇಳಿದ್ವಿ ಹಾಗೆ ನಡ್ಕೊಂಡಿದ್ದೀವಿ ಮುಂದೆ ಕೂಡ ನಡೀತೀವಿ ನಾನು ಹೇಗೆ ಹೇಳ್ದೆ ಏನು ನಮ್ಮ ತಪ್ಪುಗಳ ಸರಿ ಮಾಡ್ಕೊಳ್ತೀವಿ ಒಳ್ಳೆ ಪ್ರಾಮಾಣಿಕ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಸರ್ಕಾರ ನಾವು ಕೊಡ್ತೀವಿ ಸರ್ವರಿಗೂ ಸಮ ರೀತಿಯಲ್ಲಿ ರೀತಿ ನಮ್ಮ ಕಾರ್ಯಕ್ರಮ ನಾವು ಕೊಡದ ಕೆಲಸ ನಾವು ಮಾಡ್ತೀವಿ ಅಂತ ಮಾತನ್ನ ಹೇಳಿ ಬಯಸ್ತಾ ಇದ್ದೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ